ತುಂಬ ಫೇಮಸ್ ಆಗಿರೋ ಇಸ್ಕಾನ್ ಟೆಂಪಲ್ಗೆ. ಈ ಇಸ್ಕಾನ್ ಟೆಂಪಲ್ ನೋಡೋದಕ್ಕೆ ಹೇಗೆ ಇದೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು. ಈ ವಿಡಿಯೋ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ಬ್ಯಾಂಗ್ಳೂರ್ ಪಾರ್ಟ್ ಟು ವಿಡಿಯೋ ಪೋಸ್ಟ್ ಮಾಡಿದಾಗ ನಿಮ್ಗೇನಾದ್ರೂ ಇಸ್ಕಾನ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಿದಾಗ ಎಷ್ಟೊಂದು ಜನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಿ. ನನಗಂತೂ ಆ ಕಾಮೆಂಟ್ಸ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಎಲ್ಲರೂ ಇಷ್ಟೊಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಅಂತಂದಮೇಲೆ ನಿಮ್ಮ ಇಷ್ಟನೇ ನನ್ನ ಇಷ್ಟ, ಸೊ ಅದಕ್ಕೆ ಇಸ್ಕಾನ್ ವಿಡಿಯೋ ಮಾಡೋಣ ಅಂತ ಫಿಕ್ಸ್ ಆದೆ. ಸೊ ನಾವು ಬ್ಯಾಂಗ್ಳೂರಲ್ಲಿರೋ ಇಸ್ಕಾನ್ ಟೆಂಪಲ್ಗೆ ಎರಡು ರೀತಿಯಿಂದ ತುಮಕೂರಿಂದ ನಾವು ರೀಚ್ ಆಗ್ಬೋದು. ನಾನು ರೀಚ್ ಆಗಿದ್ದು ಯಶವಂತಪುರವರೆಗೂ ಟ್ರೈನಲ್ಲಿ ಹೋಗಿ, ಯಶವಂತಪುರದಿಂದ ಮಹಾಲಕ್ಷ್ಮೀ ನಗರ್ಗೆ ಮೆಟ್ರೋದಲ್ಲಿ ಹೋಗಿ, ಅಲ್ಲಿಂದ ಇದೇ ಇದೆಯಲ್ಲ ನಟರಾಜ ಸರ್ವೀಸು ನಡ್ಕೊಂಡು ಇಸ್ಕಾನ್ಗೆ ರೀಚ್ ಆದೋ. ಈ ಟೆಂಪಲ್ ಅಂತೂ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಪ್ಯಾಂಡಮಿಕ್ ಇರೋದ್ರಿಂದ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿದೆ. ನೀವು ವಿಸಿಟ್ ಮಾಡಬೇಕಾದ್ರೆ ಒನ್ಸ್ ಗೂಗಲಲ್ಲಿ ಟೈಮಿಂಗ್ಸ್ನ ಚೆಕ್ ಮಾಡ್ಕೊಂಡು ಹೋಗಿ. ಸುಮ್ಮನೆ ಹೋಗಿ ಅಷ್ಟು ದೂರ ಹೋಗಾದ್ಮೇಲೂ ವ್ಯರ್ಥ ಆಗಬಾರ್ದು ಅಲ್ವಾ. ಇದ್ರ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮಿಸ್ ಮಾಡದೆ ನೋಡಿ. ನನಗಂತೂ ಈ ದೇವಸ್ಥಾನ ಅಂತಂದರೆ ಪರ್ಸ್ನಲಾಗಿ ತುಂಬ ಇಷ್ಟ. ನೋಡೋದಕ್ಕೆ ತುಂಬ ಸುಂದರವಾಗಿದೆ, ಹಾಗೆ ಒಂದು ಪೀಸ್ಫುಲ್ ಜಾಗ ಅಂತ ಹೇಳಿದ್ರೆ ತಪ್ಪಂತೂ ಆಗಲ್ಲ. ಮೆಟ್ಲೆಲ್ಲ ಹತ್ಕೊಂಡು ದರ್ಶನ ಅಂತ ಬೋರ್ಡ್ ಇರೋವರೆಗೂ ರೀಚ್ ಆದೋ. ಅಲ್ಲಿಂದ ಹೇಗೆ ಹೋಗೋದು, ರೈಟಿಗೆ ಒಂದು ರೋಡ್ ಇರುತ್ತೆ, ಲೆಫ್ಟಿಗೆ ಒಂದು ರೋಡ್ ಇರುತ್ತೆ, ಅಲ್ಲೇ ಬೋರ್ಡ್ಗಳೆಲ್ಲ ಇದೆ. ನೀವು ಬೋರ್ಡ್ ಹೆಲ್ಪಿಂದ ಮುಂದೆ ಕೂಡ ಹೋಗ್ಬೋದು. ಎಲ್ಲರಿಗೂ ಕಾಮನ್ ಆಗಿ ಇಂಗ್ಲೀಷ್ ಮತ್ತು ಕನ್ನಡ ಖಂಡಿತವಾಗೂ ಗೊತ್ತಿರುತ್ತೆ. ಎಲ್ಲ ಬೋರ್ಡ್ಸ್ನೂ ಆದಷ್ಟು ಇಂಗ್ಲೀಷ್ ಮತ್ತು ಕನ್ನಡದಲ್ಲೇ ಇಡ್ಸೋದಕ್ಕೆ ಟ್ರೈ ಮಾಡಿದ್ದಾರೆ. ಒಳಗಡೆ ಕ್ಯಾಮ್ರಾ ಅಲೋ ಇದೆಯಾ? ನೋ, ಅಲೋ ಇಲ್ಲ. ಇಲ್ಲಿ ಲಗೇಜ್ ಇದೆಯಲ್ಲ, ಅಲ್ಲೇ ಇಟ್ಟೋಗಬೇಕು. ಅಲ್ಲಿ ಬೋರ್ಡಲ್ಲೇ ಹೇಳಿರ್ತಾರೆ ಯಾವುದಾದ್ರೂ ತುಂಬ ಬೆಲೆ ಬಾಳೋ ವಸ್ತು ಇದ್ದರೆ ಇಡಬೇಡಿ ಅಂತ. ಆದರೂ ನಾನು ಧೈರ್ಯ ಮಾಡಿ ನನ್ನ ಕ್ಯಾಮ್ರಾ ಇಟ್ಟಿದ್ದೆ, ಬಟ್ ಏನೂ ಆಗಿರಲಿಲ್ಲ. ಎಲ್ಲ ದೇವಸ್ಥಾನಕ್ಕೂ ಅದರದ್ದೇ ಆದಂಥ ಡ್ರೆಸ್ ಕೋಡ್ಸ್ ಇರುತ್ತೆ, ಹಾಗೆ ಇಲ್ಲೂ ಕೂಡ ಡ್ರೆಸ್ ಕೋಡ್ ಇದೆ. ಆದಷ್ಟು ನೀವು ಇಂಡಿಯನ್ ವೇರಲ್ಲಿ ಹೋಗಿ. ನಾನು ನೆಕ್ಸ್ಟ್ ಟೈಮ್ ಹೋದಾದ್ಮೇಲೆ ವೆಸ್ಟರ್ನ್ ವೇರಲ್ಲಿ ಹೋಗಲ್ಲ, ಇಂಡಿಯನ್ ವೇರಲ್ಲೇ ಹೋಗ್ತೀನಿ. ನಾವಲ್ಲಿ ಲಗೇಜ್ ಇಟ್ಟಾಗ ನಮ್ಮ ನೇಮ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ಫೋನ್ ನಂಬರ್ ಕೂಡ ಕೇಳ್ತಾರೆ. ಕೇಳಿಬಿಟ್ಟು ಒಂದು ಕಾರ್ಡ್ ಥರ ಕೊಡ್ತಾರೆ. ನಾವು ಅದನ್ನು ವಾಪಸ್ ಕಲೆಕ್ಟ್ ಮಾಡ್ಕೊಬೇಕಾದ್ರೆ ಆ ಕಾರ್ಡ್ನ ತೋರಿಸಿದ್ರೆ ಮಾತ್ರ ಬ್ಯಾಗ್ ಕೊಡೋದು. ಪ್ಲೀಸ್ ಅದನ್ನು ಮಿಸ್ ಮಾಡ್ದಲೆ ಜೋಪಾನವಾಗಿ ಇಟ್ಕೊಳ್ಳಿ. ಬ್ಯಾಗ್ ಇಟ್ಟಿದ್ದಾಯಿತು. ನೆಕ್ಸ್ಟ್ ಕಮ್ಮಿಂಗ್ ಟು ಸ್ಲಿಪ್ಪರ್. ಸ್ಲಿಪ್ಪರ್ನ ನೀವು ಯಾವುದೇ ಕಾರಣಕ್ಕೂ ಆಚೆಗಡೆ ಬಿಡಬೇಡಿ, ಯಾಕಂತಂದರೆ ತುಂಬ ಬಿಸಿಲಿರುತ್ತೆ. ಅಕಸ್ಮಾತ್ ಯಾರು ಹೊತ್ಕೊಂಡು ಹೋದ್ರೂ ಬರೀ ಕಾಲಲ್ಲಿ ನಡ್ಕೊಂಡು ಹೋಗಬೇಕು ಅಂದರೆ ಅದಂತೂ ಅಸಾಧ್ಯ. ಆ ಬಿಸಿಲಲ್ಲಿ ಸುಡು ಸುಡಾಗೆ, ಯಪ್ಪ ದೇವ್ರೆ, ನಾವೇ ಚಪ್ಪಲಿ ಎಲ್ಲ ಇದ್ದು ನಡೆಯೋದು ಕಷ್ಟ. ಅಂಥದ್ರಲ್ಲಿ ಬರೀ ಕಾಲಲ್ಲಿ ನಡಿಬೇಕು ಅಂತಂದರೆ ಆಗುತ್ತೇನ್ರಿ? ಸುಮ್ಮನೆ ಯಾಕೆ ಚಪ್ಪಲಿ ಕಳ್ಕೊತೀರಾ? ಅಲ್ಲೇ ಚಪ್ಪಲಿ ಸ್ಟ್ಯಾಂಡ್ ಇದೆ, ಒಬ್ರಿಗೆ 5 ರುಪೀಸ್ ಚಾರ್ಜ್ ಮಾಡ್ತಾರೆ. ಎಲ್ಲರೂ ಸ್ಲಿಪ್ಪರ್ಸ್ನ ದಯವಿಟ್ಟು ಅಲ್ಲೇ ಬಿಡಿ. ಅಲ್ಲಿ ಬಿಟ್ಟಾಗಲೂ ಅಷ್ಟೇ, ಒಂದು ಚೀಲದಲ್ಲಿ ಎಲ್ಲ ಸ್ಲಿಪ್ಪರ್ಸ್ನೂ ಕಲೆಕ್ಟ್ ಮಾಡ್ಕೋತಾರೆ, ಜೊತೆಗೆ ಒಂದು ಕಾರ್ಡ್ನು ಕೊಡ್ತಾರೆ. ಆ ಕಾರ್ಡ್ನೂ ಜೋಪಾನವಾಗಿ ಇಟ್ಕೊಳ್ಳಿ, ಯಾಕಂದರೆ ವಾಪಸ್ ಕಲೆಕ್ಟ್ ಮಾಡ್ಕೋಬೇಕಲ್ವ, ಇಲ್ಲಾಂದರೆ ಕೊಡಲ್ಲ. ವಾವ್, ಇಲ್ಲಿಂದ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ನಾನಂತೂ ಒಳಗೋಗೋದಕ್ಕೆ ತುಂಬ ಆಸೆಯಿಂದ ಕಾಯ್ತಾ ಇದ್ದೀನಿ. ನಾನು ಹೋಗೋದಲ್ದಲೇ ನನ್ನ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಹಾಗೆ ಹೋಗ್ತಾ ಹೋಗ್ತಾ ಕೃಷ್ಣನ ಬೋರ್ಡ್ ಕೂಡ ಹಾಕಿರ್ತಾರೆ, ಅದರಲ್ಲೂ ಪುಟ್ ಪುಟ್ಟ ಆಣಿ ಕೃಷ್ಣಗಳನ್ನೆಲ್ಲ ತೋರಿಸಿರ್ತಾರೆ. ಸಖತ್ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ. ಅಲ್ಲಿ ಸಿಟಿ ಸೆಂಟರಲ್ಲಿದ್ರೂ ಎಷ್ಟೊಂದು ಗ್ರೀನರಿನ ಮೇಂಟೈನ್ ಮಾಡಿದ್ದಾರೆ ಅಲ್ವಾ. ಈ ಗ್ರೀನರಿನ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇಲ್ಲಿಂದ ಕಂಪ್ಲೀಟ್ ದೇವಸ್ಥಾನದ ಔಟ್ಲುಕ್ನ ತೋರಿಸ್ತಾ ಇದ್ದೀನಿ.
ಏನು ಕಾರ್ಡ್ನ ನನ್ನ ಕೈಯಲ್ಲಿಡ್ಕೊಂಡಿದ್ದೀನಿ, ಅದು ದೇವಸ್ಥಾನದಲ್ಲೇ ಕೊಡ್ತಾರೆ. ಹರೇ ರಾಮ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ ಅಂತ ಅಂದ್ಬಿಟ್ಟು ನಾವು 108 ಸತಿ ಹೇಳಬೇಕು. ಅಲ್ಲಿ ಟೈಲ್ಸ್ ಕೂಡ ಹಾಕಿರ್ತಾರೆ, ಒಂದೊಂದು ಹೆಜ್ಜೆಗೂ ಒಂದೊಂದು ಸಲ ಹೇಳ್ತಾ ಹೋಗಬೇಕು. ಈ ದೇವಸ್ಥಾನದಲ್ಲಿ ನನಗಂತೂ ತುಂಬ ಮೆಮೊರೀಸ್ ಇದೆ. ನಾನು ಇಲ್ಲಿಗೆ ಹೋಗಿದ್ದು 3rd or 4th ಟೈಮ್ ಅಂತ ಅಂದ್ಕೋಬೋದು. ಏನು ಮೆಮೊರಿ, ಸಖತ್ತು ಖುಷಿ ವಿಷಯ ಆಗಿರ್ಬೋದು. ಅದನ್ನು ಖಂಡಿತವಾಗೂ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ. ಆ ವಿಷಯ ಕೇಳಿದ್ರೆ ನೀವು ತುಂಬ ಎಂಜಾಯ್ ಮಾಡ್ತೀರಾ. ಫೈನಲಿ 108 ಹೆಜ್ಜೆಗಳನ್ನ ಮುಗಿಸಿ ಕಾರ್ಡ್ ಇಡುವಂಥ ಸಮಯ ಬಂತು. ಇದು ಆಪ್ಷನಲ್ ನಿಮ್ಗಲ್ಲಿ, ನಿಮಗೆ ಇಷ್ಟ ಇದ್ದರೆ ಹೇಳ್ಬೋದು, ಇಲ್ಲ ಅಂತಂದರೆ ಇದನ್ನ ಬಿಟ್ಟು ಬೇರೆ ದಾರಿ ಇರುತ್ತೆ, ಅಲ್ಲಿಂದ ನೀವು ದೇವಸ್ಥಾನದೊಳಕ್ಕೆ ಹೋಗ್ಬೋದು. ಹೇ, ಒಂದು ವಿಷಯ ಹೇಳ್ತೀನಿ ಅಂತಂದಿದ್ನಲ್ಲ, ನಾನಂತೂ ಮರ್ತಿಲ್ಲ, ನೀವು ಮರೆಯಲ್ಲ ಅಂತ ಗೊತ್ತು. ನಾನು ಅಲ್ಲಿಗೆ ಫಸ್ಟ್ ಟೈಮ್ ಹೋಗಿದ್ದು ನನ್ನ 1ನೇ ಕ್ಲಾಸಲ್ಲಿದ್ದ ಬರ್ಡೇಗೆ. ಅಲ್ಲಿಗೆ ಹೋದಾಗ ನನ್ನ ತಮ್ಮ ಇನ್ನೂ ಚಿಕ್ಕ ಹುಡುಗ, ಅಂದರೆ ನಿಯರ್ಲಿ 1-2 ಇಯರ್ಸ್ ಹುಡುಗ ಆಗಿದ್ದ. ಅಲ್ಲಿ ಇವಾಗ ಹೇಳಿದ್ವಲ್ಲ ಅರೆ ರಾಮ ಅರೆ ಕೃಷ್ಣ ಅಂತ ಅಂದ್ಬಿಟ್ಟು, ಅವನಿಗೆ ರಾಮ ಅನ್ನೋದಕ್ಕೆ ಬರ್ತಾ ಇರಲಿಲ್ಲ. ಅರೆ ರಾಮ ಅನ್ನೋದಕ್ಕೆ ಹೋಗಿ ಅರೆ ಮಾಮ ಅರೆ ಕೃಷ್ಣ ಅಂತ ಇದ್ದ. ಆ ಕ್ಯೂಟ್ನೆಸ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾವು ಯಾರಿದು ಹರೆ ಮಾಮ ಹರೆ ಕೃಷ್ಣ ಅಂತ ಇದ್ದಾರೆ ಅಂತ ಸುತ್ತ ನೋಡಿದ್ರೆ ನನ್ನ ತಮ್ಮನೇ ಹೇಳ್ತಾ ಇರೋದು. ಫುಲ್ಲು ನಕ್ಕಿದ್ದೀವಿ. ಇವಾಗಲೂ ಅಷ್ಟೆ, ಇಸ್ಕಾನ್ ಟೆಂಪಲ್ ಅಂತ ನೆನೆಸ್ಕೊಂಡಿದ್ದ ತಕ್ಷಣ ಅವನ ಹತ್ರ ಹೇಳಿದ್ದೆ ನೆನಪಿಗೆ ಬರೋದು. ನಿಮಗೆ ಈ ಥರ ಯಾವುದಾದ್ರೂ ಫನ್ನಿ ವಿಷಯ ನೆನಪಿದ್ರೆ ಖಂಡಿತವಾಗೂ ಶೇರ್ ಮಾಡಿ. ದೇವಸ್ಥಾನದೊಳಗಡೆ ವಿಡಿಯೋ ಶೂಟ್ ಮಾಡೋದಕ್ಕೆ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೋ ಇಲ್ಲ, ಅದಕ್ಕೆ ನಾನು ಶೂಟ್ ಮಾಡೋದಕ್ಕಾಗಲಿಲ್ಲ. ನೀವು ದೇವಸ್ಥಾನದೊಳಗಡೆ ಹೇಗೇಗಿದೆ ಅಂತ ನೋಡಬೇಕು ಅಂದರೆ ಒಂದ್ಸಲನಾದರೂ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಇಲ್ಲಿ ಎಲ್ಲ ಪ್ರಸಾದಗಳನ್ನ ವಿತರಣೆ ಮಾಡ್ತಾರೆ, ಅಂದರೆ ಕ್ಯಾಶ್ ಕೊಟ್ಟು ತಗೋಬೇಕು, ಫ್ರೀ ಆಗಲ್ಲ. ಇಲ್ಲೋಡಿ, ಇಲ್ಲಿ ಮನುಷ್ಯ ಹುಟ್ಟಾಗಿಂದ ಹಿಡಿದು ಸಾಯೋವರ್ಗುನು ಬಾಡಿಲಿ ಚೇಂಜಸ್ ಏನೇನಾಗುತ್ತೆ, ಸ್ಟೇಜಸ್ ಆಫ್ ಲೈಫ್ನ ಎಷ್ಟು ಕ್ಲಿಯರಾಗಿ ತೋರಿಸಿದ್ದಾರೆ ಅಲ್ವಾ. ಇಷ್ಟೇನ ಜೀವನ ಅಂತ ಅನ್ನಿಸ್ಬಿಡುತ್ತೆ ಇದನ್ನು ನೋಡಿದ್ರೆ ಸಾಕು. ಅದಕ್ಕೆ ಇವು ಹೊಡೆದಾಟ ಕಿತ್ತಾಟ ಎಲ್ಲ ಏನಕ್ಕೆ ಅಂತ ಅನಿಸುತ್ತೆ. ಇಟ್ಸ್ ರಿಯಲಿ ವಂಡರ್ಫುಲ್ ಪ್ಲೇಸ್. ನಾವಲ್ಲಿಂದ ಒಂದು ದೇವ್ರ ಫೋಟೋ ಕೂಡ ತಗೊಂಬಂದು ದೇವಸ್ಥಾನ ಎಲ್ಲ ಸುತ್ತಿದ್ದಾಯಿತು. ಈಗ ಪ್ರಸಾದನ ತಿನ್ನೋ ಅಂತ ಸಮಯ. ನೀವೆಲ್ಲಾದರೂ ಪ್ರಸಾದನ ಸ್ವೀಕಾರ ಮಾಡಿದ್ರೆ ಕೈನ ತೊಳೆಯೋದನ್ನು ಕಲ್ತ್ಕೊಳ್ಳಿ. ಯಾರ್ದಾದ್ರು ಸೀರೆಗೆ ಬಟ್ಟೆಗೆ ಒರೆಸೋದನ್ನು ಅಭ್ಯಾಸ ಮಾಡ್ಕೋಬೇಡಿ, ಅದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್, ಓಕೆನಾ.
ಬಿಸಿಲು ತುಂಬ ಇದ್ದಿದ್ದರಿಂದ ನಾನು ಅಲ್ಲೇ ಇರೋ ಅಂಗಡೀಲಿ ಐಸ್ ಕ್ರೀಮ್ನ ಕೂಡ ತಗೊಂಡೆ. ಕೊನೆಯದಾಗಿ ದೇವಸ್ಥಾನದ ಒಂದು ಕಂಪ್ಲೀಟ್ ಲುಕ್ ತೋರಿಸ್ತಾ ಇದ್ದೀನಿ, ನೋಡ್ಬಿಟ್ಟು ಕಣ್ಣು ತುಂಬಿಸ್ಕೊಳ್ಳಿ. ಇನ್ನೂ ಚೆನ್ನಾಗಿ ನೋಡಬೇಕು ಅಂತಂದರೆ ಒಂದ್ಸಲ ವಿಸಿಟ್ ಮಾಡಿ. ಈ ವಿಡಿಯೋ ಇನ್ ಕೇಸ್ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಆಗಿ ಅಂತ, ಆದರೂ ಜಾಸ್ತಿ ಜನ ಸಬ್ಸ್ಕ್ರೈಬೇ ಆಗೋದು. ಸುಮ್ಮನೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ? ಏನೂ ಆಗಲ್ಲ ಅಲ್ಲ. ಇಷ್ಟ ಆಗಿತ್ತು ಈ ಒಂದು ಇಸ್ಕಾನ್ ಟೆಂಪಲ್ನ ವೀಡಿಯೋ. ಇನ್ನೂ ಇದೇ ಥರ ಹಲವಾರು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಪ್ಲೇಸಸ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ಎಕ್ಸ್ಪ್ಲೋರ್ ಮಾಡಿ ನಿಮಗೆಲ್ಲರಿಗೂ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಲವ್ ಯು ಆಲ್. ನಿಮ್ಮ ಕನ್ನಡ ದಿನ ಹೀಗೆ ಪ್ರೋತ್ಸಾಹಿಸ್ತಾ ಇರಿ.